ಮಲ್ಲೇಶ್ವರಂನಲ್ಲಿ ಅಚ್ಚರಿಯ ಅಭ್ಯರ್ಥಿಗೆ ಕೈ ಟಿಕೆಟ್ ಸಚಿವ ಅಶ್ವಥ್ ನಾರಾಯಣಗೆ ಅನೂಪ್ ಅಯ್ಯಂಗಾರ್ ಸವಾಲು ಏನಿದು ಡಿ ಕೆ ಶಿವಕುಮಾರ್ ಬ್ರದರ್ಸ್ ತಂತ್ರಗಾರಿಕೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ವೀಕ್ಷ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರ ಯಾರಪ್ಪ ಗಂಡಸು ಅಂತ ಇಡೀ ರಾಜ್ಯಾದ್ಯಂತ ಚರ್ಚೆ ಆಗಿದಂಥ ಸಚಿವ ಅಶ್ವತ್ಥ್ ನಾರಾಯಣ ಅವರ ಕ್ಷೇತ್ರ ರಾಮನಗರಕ್ಕೆ ಹೋಗಿ ಡಿ ಕೆ ಶಿವಕುಮಾರ್ ಬ್ರದರ್ಸ್ಗೆ ಸವಾಲು ಹಾಕಿದಂಥ ಅಶ್ವಥ್ ನಾರಾಯಣ ವಿರುದ್ಧ ಈಗ ಕಾಂಗ್ರೆಸ್ ಹೊಸ ರೀತಿಯ ತಂತ್ರಗಾರಿಕೆಯನ್ನು ಮಾಡ್ತಾ ಇದೆ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದಲ್ಲಿ ಬ್ರಾಹ್ಮಣ ಸಮುದಾಯದ ಅಭ್ಯರ್ಥಿಗೆ ಟಿಕೆಟ್ ಘೋಷಣೆ ಮಾಡಿದೆ ಅನೂಪ್ ಅಯ್ಯಂಗಾರ್ ಸೊ ಕೆಲವೊಂದಿಷ್ಟು ಮಂದಿ ನಿರೀಕ್ಷೆ ಮಾಡಿರಲಿಲ್ಲ ಶಿವ ಅನುಪಯಂಗಾರ್ ಗೆ ಟಿಕೆಟ್ ಅನೌನ್ಸ್ ಆಗುತ್ತೆ ಅಂತ ಕಾಂಗ್ರೆಸ್ ಕೆಲವು ಕೆಲವೊಂದಿ ನಿರೀಕ್ಷೆ ಮಾಡಿರಲಿಲ್ಲ ಅಂತ ಇವೆಲ್ಲ ಆಗ್ತಾ ಇತ್ತು ಅನುಪಯಂಗಾರ್ಗೆ ಅಂದ್ರೆ ಪ್ರಕಾಶ್ ಅಯ್ಯಂಗಾರ್ ಅಂತ ಕೇಳ್ತಾ ಇರೋ ಬ್ರಾಹ್ಮಣರದ್ದು ಇದು ಕ್ಷೇತ್ರ ಕ್ಷೇತ್ರ ನಮ್ ಜನ ಜಾಸ್ತಿ ಇರೀವಿ ನಮ್ ಅಂತ ಯಶ್ವಥ್ ನಾರಾಯಣ್ ಮನ್ಮೊನೆ ಅವ್ರಿಗೆ ಒಕ್ಲಿಗ ಅಂದ್ ಗೊತ್ತಿರ್ಲ ಈ ಬಿಜೆಪಿ ಸರ್ಕಾರ ಬಂದು ಒಕ್ಲಿಗ ಕೊಟ್ಟದ್ದು ಡಿ ಸಿ ಎಂ ಒಬ್ಬ ಅಶ್ವತ್ ಅಂತ ಒಬ್ಬ ಹೊರ ಜಗತ್ತಿಗೆ ಗೊತ್ತಾಗಿದ್ದು ಅಲ್ಲಿವರೆಗೂ ಬ್ರಾಹ್ಮಣರು ನಾರಾಯಣ ಇಡೀ ರಾಜ್ಯಕ್ಕೆ ನಿಜ ಒಕ್ಲಿಗನ ಅಂತ ಗೊತ್ತಾಗಿದ್ದೆ ಈ ಮೊನ್ನೆ ಅಲ್ಲಿವರೆಗೂ ಇತ ಬ್ರಾಹ್ಮಣರು ಇರ್ಬೇಕು ಅನ್ಕೊಂಡಿದ್ರು ಈಗೇನು ಬ್ರಾಹ್ಮಣರ ಓಟ್ ಜಾಸ್ತಿ ಐತಿ ಒಕ್ಲಿಗರಿಗಿಂತ ಓ ಬ್ರಾಹ್ಮಣರು ಓಟ್ನ ತಗೊಂಡ ಎಮ್ ಎಲ್ ಎ ಆಯ್ತಾ ಬೇಡ ಸೋಲ್ಸ್ಬೇಕು ಅಂತ ಈಗ ಬ್ರಾಹ್ಮಣರಿಗೆ ಟಾಂಗ್ ಕೊಟ್ಟವ್ರೆ ಒಂದಷ್ಟು ಅದನ್ನ ಬಿಟ್ಟು ಒಕ್ಕಲಿಗ ಬ್ರಾಹ್ಮಣರು ಬಿಟ್ಟು ಉಳಿದ ಮತಗಳೇನವಲ್ಲ ಹರಿಪ್ರಸಾದ್ ಮತ್ತೆ ಸೀತಾರಾಮ್ ಈ ಅನುಪಯಂಗರ್ನ ನೀಟಾಗಿ ಪ್ಲಾನ್ ಮಾಡಿದ್ರೆ ಅಶ್ವಥ್ ಅವ್ರನ್ನ ಸೋಲಿಸಬಹುದು ಅಂತ ಡಿ ಕೆ ಶಿವಕುಮಾರ್ ಅನ್ಕಂಡವ್ರೆ ಅಶ್ವತ್ ನಾರಾಯಣ್ ಗಲ್ಗಲ್ಲಿ ತಿರ್ಕೊಂಡು ಗೊತ್ತು ಹಾಗೆ ಬ್ರಾಹ್ಮಣ ಸಮುದಾಯ ಯಾವ ಮಟ್ಟಿಗೆ ಕಾಂಗ್ರೆಸ್ಗೆ ಕೈ ಹಿಡಿತ ನೋಡಬೇಕು ತಳಪ ನಮ್ಮ ಒಬ್ಬ ನಿಂತವನೇ ಎಲ್ಲ ಒಟ್ಟಾದರೆ ಶವಾನವಾಗಿ ಒಂದು ಕ್ಯಾಲ್ಕುಲೇಷನ್ ಇದೆ ಏನಂತ ಬ್ರಾಹ್ಮಣ ಸಮುದಾಯ ಬಿಜೆಪಿ ಹೋಗುತ್ತೆ ಸಹಜವಾಗಿಯೇ ಸಹಜವಾಗಿ ಹೋಗುತ್ತೆ ಕ್ಯಾಂಡಿಡೇಟ್ ಕಾಂಗ್ರೆಸ್ ಅಲ್ಲಿ ಬ್ರಾಹ್ಮಣರು ನಿಂತವಾರಲ್ಲ ಬಿಜೆಪಿ ಆಗ್ತಾರಾಗ ಪಕ್ಷ ಅದರ ಅಭ್ಯರ್ಥಿ ಅಂತ ಈಗ ಎರಡು ಏನಾಗುತ್ತೆ ಗೊತ್ತಾ ಸಮ್ ಟೈಮ್ ಜಾತಿ ಮೇಲುಗೈ ಸಾಧಿಸುತ್ತೆ ಒಂದ್ಸರ್ ಪಕ್ಷ ಮೇಲುಗೈ ಸಾಧಿಸುತ್ತೆ ಒಂದ್ಸರ್ ಹಣ ಮೇಲುಗೈ ಸಾಧುತ್ತೆ ಮಲ್ಲೇಶ್ವರಮ್ ಅಲ್ಲಿ ಜಾತಿ ಮತ್ತೆ ಪಕ್ಷ ಎರಡಕ್ಕೂ ತಾಕತ್ತಿದೆ ತಾಕತ್ತಿದೆ ಬ್ರಾಹ್ಮಣ ಸಮುದಾಯ ಎಲ್ಲ ಒಂದಾಗಿ ಒಕ್ಕಲಿಗೇತರ ಉಳಿದವರೆಲ್ಲ ಒಂದಾದ್ರೆ ಅನುಪಯ್ಯಂಗರ್ ಗೆಲ್ಲಬಹುದು ಎಂಆ ಸೀತಾರಾಮು ಬಿ ಕೆ ಹರಿಪ್ರಸಾದ್ ಇವರೆಲ್ಲರೂ ಕೂಡ ಸಾಥ್ ಕೊಟ್ರೆ ಅನುಪಯ್ಯಂಗರ್ ಗೆಲ್ಲಬಹುದು ಅನ್ನೋದು ಡಿ ಕೆ ಶಿವಕುಮಾರ್ ಸುರೇಶ್ ಲೆಕ್ಕಾಚಾರ ಡಿ ಕೆ ಅವ್ರಿಗೆ ಅಂದ್ರೆ ಈ ಲೋಬಟ್ ರಾಮನಗರದಲ್ಲಿ ಕೇಳಲ್ಲ ಯಾರಪ್ಪ ಗಂಡಸು ಅಂತ ಈಗ ಪರೀಕ್ಷೆ ನಡೀತಾ ಐತೆ ಈಗ ಯಾರು ಗಂಡಸುತಾರೆ ಈಗ ಇಲ್ಲಿ ಅಧ್ಯ ಇಲ್ಲಿಗಿಂತ ಇವ್ರ ಮಾಗಡಿಗ ನಿಲ್ಬಕೆ ಅಶ್ವಥಾರಾಯಣ ಅವ್ರವ್ರು ಮಾಗಡಿ ತಾನೆ ಅಲ್ಲಿ ಅಶ್ವಥ್ ನಾರಾಯಣ ಗೆದ್ದ ತಕ್ಷಣ ಯಾರಪ್ಪ ಗಂಡಸುಗೆ ರಿಸಲ್ಟ್ ಸಿಕ್ಬಿಡಲ್ಲ ಇವ್ರು ಮಾಗಡಿಲ್ ಬಿಜೆಪಿ ಗೆಲ್ಸ್ಕೊಂಡ್ರೆ ಅಶ್ವಥ್ ನಾರಾಯಣ್ ಸವಾಲ್ಗೆ ಉತ್ತರ ಸವಾಲ್ ಹಾಕ್ಬಿಡೋದಲ್ಲ ಅಲ್ಲಿ ಸೊ ಅದು ಟಾಸ್ಕ್ ಇದೆ ಅವರು ನೀನು ನಮ್ಮೂರ್ ಮಾಗಡಿ ನೀನೇನ್ ರಾಮನಗರ ಬಂದ್ ಸವಾಲ್ ಹಾಕೋದು ಮಲ್ಲೇಶ್ವರಂ ಮುಳುಗಿಸಿ ನಿಂತವ್ರೆ ಡಿ ಕೆ ಸುರೇಶ್ ಶಿವಕುಮಾರ್ ಹರಿಪ್ರಸಾದ್ ಎಂ ಆರ್ ಬ್ರಾಹ್ಮಣ ಸಮುದಾಯ ಎಲ್ಲರೂ ಒಂದಾದರೆ ಬಿ ಕೆ ಹರಿಪ್ರಸಾದ್ ನೆಗೆಟಿವ್ ರೆಬಲ್ ಆಗೋಕೆ ಕಾರಣ ಕಾರಣಗಳಿಲ್ಲ ಯಾಕಂದ್ರೆ ಅವ್ರು ಟಿಕೆಟ್ ಕೊಡ್ತಿದ್ರು ಅವರು ಏನು ಟಿಕೆಟ್ ಬೇಕು ಅಂತ ಕೇಳಿರ್ಲಿಲ್ಲ ಅವರು ಇವತ್ತಿನವರೆಗೂ ನೇರ ಚುನಾವಣೆಗಳನ್ನ ಬಿ ಕೆ ಹರಿಪ್ರಸಾದ್ ಗೆದ್ದು ಮಾಡಿಲ್ಲ ಹಾಗಾಗಿ ಬಿ ಕೆ ಹರಿಪ್ರಸಾದ್ ಅದ್ಭುತ ವಾಗ್ಮಿ ಆದ್ರೆ ಜನಗಳ ನಡುವೆ ಗೆದ್ದ ಬರೋ ಶಕ್ತಿ ಇಲ್ಲ ಆಮೇಲೆ ಶ್ರೀ ಶ್ರೀರಾಮ ಕೇಳಿ ಅವರು ಚುನಾವಣೆಗಳ್ನ ಸೋತವ್ರು ಓದಿದಾರೆ ಬಿ ಕೆ ಹರಿಪ್ರಸಾದ್ ಜನನಾಯಕ ಅಲ್ಲ ಹೈಕಮಾಂಡ್ ನಾಯಕ ನಾಯಕ ಹೈಕಮಾಂಡ್ ಗೆ ಲೀಡರ್ ಅಷ್ಟೇ ಜನಗಳಿಂದ ಗೆದ್ದ ಆಯ್ಕೆ ಅದಂತ ಈಗ ಇವ್ರೆಲ್ಲಾ ಒಟ್ಟಾದ್ರೆ ಹರಿಪ್ರಸಾದ್ ಗೆ ಅಂತ ಹೋಟಿದ ಆಕೆ ಅವ್ರ ತಮ್ಮ ಬಿ ಕೆ ಶಿವರಾಮ್ ಮತ್ತೆ ಎಂ ಆರ್ ಸೀತಾರಾಮ್ಮ ಇಲ್ಲ ಅಂದ್ರು ಅವ್ರ ಹಳೆ ಆಚೆನ್ಸಿ ಅದು ಹರಿಪ್ರಸಾದ್ ಸೀತಾರಾಮ್ ಅನುಪಯಂಗರ್ ಅಂಡ್ ರಶ್ಮಿ ರವಿಕಿರಣ್ ಲೆಕ್ಕಕಿಲ್ಲ ಇನ್ನು ಉಳಿದವ್ರು ಸೇರ್ಕೊಂಡು ಡಿ ಕೆ ಶಿವಕುಮಾರ್ ತಂತ್ರ ಮಾಡಿದ್ರೆ ಚುನಾವಣೆ ಮಾಡಬಹುದು ಅಂದ್ಕೊಂಡು ಏ ತಾಳಪ್ಪ ನಮ್ಮ ಸಮುದಾಯದವ್ರು ಕೊಟ್ಟವ್ರೆ ಈ ಬಿಜೆಪಿ ಎಲ್ಲ ಯಾವ ಮಾಡಿಸ್ಬಿಟ್ಟವ್ರು ನಮ್ ಸಮುದಾಯದವ್ರಿಗೆ ಟಿಕೆಟ್ ಕೊಡದೆ ಅಂತ ಮಾಡಬಹುದು ಹೇಳಕ್ ಆಗಲ್ಲ ಎಸ್ ನೋಡ ಮಲ್ಲೇಶ್ವರ ಮತದಾರರು ಏನ್ ನಿರ್ಧಾರ ಮಾಡ್ತಾರೆ ಅಂತ ನಿಮ್ ಪ್ರಕಾರ ಯಾರು ಮಲ್ಲೇಶ್ವರಂನ ವಿಧಾನಸಭಾ ಕ್ಷೇತ್ರದ ಎಮ್ ಎಲ್ ಎ ಆಗ್ಬೇಕು ಆಗ್ತಾರೆ ಕಮೆಂಟ್ ಮಾಡಿ ಜೊತೆಗೆ ಯಾವ ಸರ್ಕಾರ ಬರುತ್ತೆ ಯಾರು ಸಿ ಎಮ್ ಆಗ್ತಾರೆ ನಿಮ್ಮ ಒಪೀನಿಯನನ್ನು ಎಲ್ಲವನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಕರ್ನಾಟಕ ಟಿ ವಿಯ ಕಳಕಳಿ ಒಳ್ಳೆ ಅಭ್ಯರ್ಥಿಗೆ ಓಟ್ ಹಾಕಿ ಯೋಗ್ಯರನ್ನು ಆಯ್ಕೆ ಮಾಡಿ ಅಯೋಗ್ಯರಿಗೆ ಓಟ್ ಹಾಕಬೇಡಿ ಯಾರು ನಿಮ್ಮ ಕ್ಷೇತ್ರದಲ್ಲಿ ಉತ್ತಮ ಆ ಥರ ಓಟ್ ಹಾಕಿ ಆತನ ಜಾತಿ ಧರ್ಮ ಪಕ್ಷ ಯಾವುದು ನೋಡಕ್ಕೋಬೇಡಿ ಯಾಕೆಂದರೆ ಎಮ್ ಎಲ್ ಎ ಯೋಗ್ಯನ ಆಯ್ಕೆ ಮಾಡಿದ್ರೆ ಯೋಗ್ಯ ಸರ್ಕಾರಗಳು ಬತ್ತ ಬರುತ್ತೆ ಅಂದರೆ ಏಯ್ ಶೂ ಎಲ್ಲ ಮಿಕ್ಸ್ ಆಗ್ಬಿಟ್ಟು ಏನ್ ಮಾಡೋದು ಅಂದ್ರೆ ಎಲ್ಲ ಯೋಗ್ಯರ್ ಸೇರಿ ಸರ್ಕಾರ ಮಾಡ್ಲಿ ಬಿಡಿ ಹೌದು ವಿಧಾನಸೌಧಕ್ಕೆ ಯೋಗ್ಯರನ್ನ ಕಳಿಸಿ ಪಕ್ಷ ಜಾತಿ ಅನ್ನೋ ಕಾರಣಕ್ಕೋಸ್ಕರ ಅಯೋಗ್ಯರಿಗೆಲ್ಲ ಓಟ್ ಆಗಿಬೇಡಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ